ಕಡೆ ಇದ್ದಂಗೆ. ಜನ ಸರ್ ಹಂಗಿ ಯಾವ ಭಾಷೆ ಮಾತಾಡ್ತಾ ಇದ್ದಾಳೆ ಇವತ್ತು ಇವಳು? ಕನ್ನಡ ಬಿಟ್ಬಿಟ್ಟು ಎಡಮಗಳಲ್ಲಿ ಏನಾದ್ರು ಎದ್ಬಿಟ್ಲು ಅಂತ ನೋಡ್ತಾ ಇದ್ದೀರಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈಗ ಊಟ ಮಾಡ್ತಾ ಇದ್ದೀನಿ ಬೇರೆ ದೇಶದ್ದು, ಸೊ ಸ್ವಲ್ಪ ಆದ್ರೂ ಗೌರವ ಕೊಟ್ಟು ಅವರೊಂದೆರಡು ಭಾಷೆ ಒಂದೆರಡು ಡೈಲಾಗ್ ಕಲಿಯೋದಕ್ಕೆ ಏನ್ ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಎಸ್, ಮೊನ್ನೆ ನಾನು ನಿಮ್ಗೊಂದು ವಿಡಿಯೋ ಹಾಕಿದೆ, ಕೊರಿಯನ್ ಸೂಪರ್ ಮಾರ್ಕೆಟ್ಗೆ ನಿಮ್ಮನ್ನ ಎತ್ತಕೊಂಡು ಹೋಗಿದೆ, ಏನೇನೆಲ್ಲ ಸಿಕ್ತು ಅಂತ ನೀವು ನೋಡಿದ್ರಿ. ಯಪ್ಪ, ನನಗಂತೂ ಎರಡು ದಿನ ಹೊಟ್ಟೆ ಎಲ್ಲ ಕಲ್ಸ್ಬಿಟ್ಟಿತ್ತು ಅದನ್ನೆಲ್ಲ ನೋಡ್ಬಿಟ್ಟು. ವಿಚಿತ್ರವಾಗಿರುವಂತ ಫುಡ್ಗಳೆಲ್ಲ ಮಾರಿದ್ರು. ಆದ್ರೆ ನಾನು ಮೊದಲೇ ಹೇಳ್ದಂಗೆ ನಾನು ಸಸ್ಯಾಹಾರಿಯಾಗಿರೋದ್ರಿಂದ ವೆಜಿಟೇರಿಯನ್ ಫುಡ್ ಬಹಳ ಕಡಿಮೆ ಸಿಕ್ಬಿಟ್ಟಿದೆ ನನಗೆ. ಆದ್ರೆ ಅದರಲ್ಲಿ ಹುಡ್ಕೊಂಡು ಒಂದ್ 4 ಫುಡ್ ತಕೊಂಡ್ ಬಂದಿದ್ದೀನಿ, ನಾನು ಅದನ್ನ ಟೇಸ್ಟ್ ಮಾಡ್ಲೇಬೇಕು, ನಿಮಗ್ ನಾನು ಹೇಳಲೇಬೇಕು ಅಂತ ಹೇಳಿ. ಕಮಿಂಗ್ ಟು ದ ಪಾಯಿಂಟ್, ಇವಾಗ ನಾನು ಸ್ವಲ್ಪ ಕೊರಿಯನ್ ತರ ಎಲ್ಲ ರೆಡಿ ಆಗ್ಬಿಟ್ಟಿದ್ದೀನಿ, ಫುಲ್ ಫ್ರಾಕ್ ಎಲ್ಲ ಹಾಕೊಂಡು ಹೇರ್ ಬ್ಯಾಂಡ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ತಿನ್ನೋದಕ್ಕೆ ಶುರು ಮಾಡ್ಬಿಡೋಣ. ನಾನು ತಂದಿದ್ದು 4 ಐಟಮು, 4 ಐಟಮ್ಗೆ 500 ರೂಪಾಯಿ ಆಗಿದೆ. 500 ರೂಪಾಯಿ ಯಾಕಾಯ್ತು, ನಾನು ಏನೇನೆಲ್ಲ ತಗೊಬಂದಿದ್ದೀನಿ ಅಂತ ಫಸ್ಟ್ ಇವಾಗ ಹೇಳ್ತೀನಿ. ಮೊದಲನೆಯ ವಸ್ತು ರಮೇನ್, ನಮ್ಮ ಭಾಷೆಯಲ್ಲಿ ಒಂಥರ ಮ್ಯಾಗಿ ಅಂತ ಹೇಳ್ಬೋದು, ಮ್ಯಾಗಿ. ಸೊ ಈ ಇನ್ಸ್ಟೆಂಟ್ ನೂಡಲ್ಸ್ಗಳು ಸಿಕ್ಕಾಪಟ್ಟೆಯಾಗಿ ತಿಂತಾರೆ ಕೊರಿಯಾನಲ್ಲಿ. ಫಸ್ಟ್ ಆಫ್ ಆಲ್ ಅವರಿಗೆ ಊಟ ಇಲ್ಲ ಅಂತ ಹೇಳಿದ್ರು ಇನ್ಸ್ಟೆಂಟ್ ಮ್ಯಾಗಿ ಏನೋ ನೂಡಲ್ಸ್ ಏನೋ ಇನ್ಸ್ಟೆಂಟ್ ನೂಡಲ್ಸ್ ಸಿಕ್ಬಿಟ್ರೆ ಸಾಕು, ಹೋಗ್ಬಿಟ್ಟು ತಿಂತಾರೆ. ಸೊ ಇನ್ಸ್ಟೆಂಟ್ ನೂಡಲ್ಸ್ ಜಾಸ್ತಿ ಇಷ್ಟಪಡ್ತಾರೆ ಅಲ್ಲಿನ ಜನ, ಫಾಸ್ಟ್ ಕ್ವಿಕ್ ಆಗಿ ಆಗುತ್ತೆ ಅಂತ ಹೇಳಿ. ಸೊ ಫಸ್ಟ್ ನಾನು ಇನ್ಸ್ಟೆಂಟ್ ನೂಡಲ್ಸ್ನ ತಕೊಂಬಂದಿದ್ದೀನಿ. ಇದು ಏನೋ ಕೊರಿಯನ್ ಸ್ಟೈಲ್ ಇನ್ಸ್ಟೆಂಟ್ ನೂಡಲ್ಸ್ ಅಂತ ಬರೆದಿದೆ. ವಾಂಗ್ ಅಂತ ಇದೆ ಹೆಸರು, ವಾಂಗ್ ಸ್ಪೈಸಿ ಅಂತ ಇದೆ. ಈ ಒಂದು ನೂಡಲ್ಸು ನಾನು ಆಲ್ರೆಡಿ ಓಪನ್ ಮಾಡಿ ಅದನ್ನ ಬೇಯಿಸ್ಕೊಂಡು ತಗೊಂಬಂದಿದ್ದೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ಸೊ ಇದರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಎಲ್ಲೋ ಒಂಥರ ಯೆಲ್ಲೋ ಕಲರು, ಸ್ವಲ್ಪ ಅರ್ಶನಗೆ ಸ್ಟಾಕ್ಬಿಟ್ಟಿದ್ರು ಅಂತ ಅನ್ಸುತ್ತೆ, ಅದು ಯೆಲ್ಲೋ ಕಲರಲ್ಲಿ ಇತ್ತು. ಅದನ್ನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅದಕ್ಕೆ ಪುಡಿ ಹಾಕ್ಬಿಟ್ಟು ಸೇಮ್ ಮ್ಯಾಗಿ ಹೆಂಗ್ ಮಾಡ್ತೀವಿ ಹಂಗೆ ಮಾಡಿಕೊಂಡು ಬೇಯಿಸ್ಕೊಂಡು ತಗೊಂಬಂದಿದ್ದೀನಿ. ಇದರ ಪ್ರೈಸ್ ಎಷ್ಟು ಗೊತ್ತಾ? 45 ರೂಪಾಯಿ ಬರೆದಿದ್ದಾರೆ ನೋಡಿ. ಸೊ ಇದರ ಪ್ರೈಸು 45 ರೂಪಾಯಿ. ಸೊ ಇದನ್ನ ಮಾಡಕ್ಕಂಡು ತಗೊಂಬಂದಿದ್ದೀನಿ, ಇವಾಗ ಇದನ್ನ ಟೇಸ್ಟ್ ಮಾಡೋಣ. ಇವಾಗ ಸ್ವಲ್ಪ ಕೊರಿಯನ್ ಫುಡ್ನ ತಿಂತಾ ಇರೋದ್ರಿಂದ ನಾನು ಟೇಬಲ್ ಮೇಲೆ ಏನೇನೆಲ್ಲ ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಾನು. ಸೊ ನಮ್ಮ ಕಾವೇರಿಯ ನೀರನ್ನು ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಇದೇನೋ ಖಾರ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಟ್ ಅಂಡ್ ಸ್ಪೈಸಿ ಅಂತೆ, ಅದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಆಮೇಲೆ ಟಿಶ್ಯೂ ಇಟ್ಕೊಂಡಿದ್ದೀನಿ, ಸ್ಪೈಸಿ ಅಂದ್ರಲ್ಲ ಸ್ವಲ್ಪ ಸಿಂಬಳ ಗಿಂಬಳ ಬಂದು ಒರೆಸ್ಕೊಬೇಕಾಯ್ತದೆ. ಸೊ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ಸ್ಟೆಂಟ್ ನೂಡಲ್ಸು ರೆಡಿ ಆಗಿದೆ. ಆಮೇಲೆ ಇಲ್ಲಿ ಒಂದು ಕಾಫಿ ತಗೊಂಡು ಬಂದಿದ್ದೀನಿ, ಕಾಫಿ ಇದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇದ್ರ ಜೊತೆಗೆ ರೈಸ್ ಕ್ರ್ಯಾಕರ್ಸ್ ಅಂತೆ, ಇದೊಂದು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಮೆಲಾನೋ ಟ್ಯೂಬ್ ಅಂತೆ, ಏನೋ ಒಂಥರ ಐಸ್ ಕ್ರೀಮ್ ತರ ಇದು, ಇದೊಂದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಮ್ಮ ಮನೆಯ ಸ್ವದೇಶಿ ಆಗಿರುವ ಮೊಸರನ್ನ ಜೊತೆಗೆ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ. ಮೊಸರನ್ನ ಉಪ್ಪಿನಕಾಯಿ ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ, ಬಟ್ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ಮೊಸರನ್ನ ಮತ್ತು ಉಪ್ಪಿನಕಾಯಿ. ಫುಡ್ 4 ಐಟಮ್ ಇದೆ. ಸೊ ಫಸ್ಟ್ ಇವಾಗ ಈ ಇನ್ಸ್ಟೆಂಟ್ ನೂಡಲ್ಸ್ನ ಟ್ರೈ ಮಾಡೋಣ. ದೇವ್ರೇ ಕಾಪಾಡಪ್ಪ, ಹೊಟ್ಟೆ ಕೆಡದೆ ಇರಲಪ್ಪ, ನಮ್ಮ ವೀಕ್ಷಕರೆಲ್ಲ ನನ್ನ ಮೇಲೆ ಕಣ್ಣಾಕ್ಬಿಟ್ಟು ನನಗೆ ಹೊಟ್ಟೆ ಕೆಟ್ಟು ನನಗೆ ಬೇದಿ ಆಗೋದನ್ನು ತಪ್ಪಸಪ್ಪ, ಯಾರು ಜಾಪಾಳ್ ಮಾತ್ರ ಹಾಕಿರದೆ ಇರಲಪ್ಪ ಪ್ಲೀಸ್. ಸೊ ಇವಾಗ ದೇವರ ಆಶೀರ್ವಾದದೊಂದಿಗೆ, ವೀಕ್ಷಕರ ಆಶೀರ್ವಾದದೊಂದಿಗೆ ನಾನು ಅವ್ರ ಥರ ಚಾಪ್ ಸ್ಟಿಕ್ ಕಡ್ಡಿಯಲ್ಲೆಲ್ಲ ತಿನ್ನೋಷ್ಟು ದೊಡ್ಡ ಟ್ಯಾಲೆಂಟೆಡ್ ಏನಲ್ಲ. ನಮಗೆ ಸಾಕು ಫೋರ್ಕು, ನಮಗೆ ನಮ್ಮನೇಲಿ ಇದೆ ಅಭ್ಯಾಸ ಮಾಡೋರೆ. ಸೊ ನಮ್ಮ ನೆಮ್ಮದಿಯಾಗಿ ಫೋರ್ಕಲ್ಲಿ ತಿನ್ನೋಣ. ಕಾಮಿಡಿ ಏನು ಅಂತ ಹೇಳಿದ್ರೆ, ಈ ನೂಡಲ್ಸ್ನ ಬೇಯಿಸ್ಬೇಕಾದ್ರೆ ಮನೆಯೆಲ್ಲ ಸೀಕ್ಲು ವಾಸನೆ ಬರ್ತಾಯಿತ್ತು. ನಮ್ಮಮ್ಮ ಏನ್ ಸೀದ್ಸಾವಳು, ಇವಳು ಏನ್ ಮಾಡ್ತಾವಳೆ ಅಂತ ಕಿಚನ್ಗೆ ಬೇರೆ ಬಂದು ನೋಡಿದ್ರು. ಆಕ್ಚುಲಿ ಫುಲ್ಲು ಸೀದ್ ವಾಸನೆ ಬರ್ತಾಯಿತ್ತು. ಸೊ ಸೀಕ್ಲು ನೂಡಲ್ಸು, ವಾಂಗ್ ಸೀಕ್ಲು ನೂಡಲ್ಸ್ನ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದು ನೂಡಲ್ಸ್ ಅಲ್ಲ, ರೆಮೇನ್ ಅಂತೆ, ರೆಮೇನ್ ರೆಮೇನಿ ಇನ್ನ ಸೀಕ್ಲು ವಾಸನೆ. ನನ್ಗೆ ಇನ್ನೊಂದು ಕನ್ಫ್ಯೂಷನ್ ಆಗ್ತಿತ್ತು, ಇದು ಬೆಂದಿದ್ಯೋ ಬೆಂದಿಲ್ವೋ ಅಂತ 10 ನಿಮಿಷ ಬೇಯಿಸಿದ್ದೀನಿ, ನಂಗೆ ಗೊತ್ತೇ ಆಗ್ತಲ್ಲ ಇದು ಬೆಂದಿದ್ಯೋ ಬೆಂದಿಲ್ವೋ ಅಂತ. ನಮ್ಮ ನೂಡಲ್ಸ್ ಸರ್ ಅದು ದಪ್ಪ ಆಗುತ್ತೆ, ಇದು ಇರೋದೆ ದಪ್ಪ, ಅದೇನು ಬೇಯ್ತೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಒಂಥರ ಸೀಟು ಫ್ಲೇವರು, ಬಟ್ ಖಾರ ಇದೆ.
ತಿನ್ಬೋದು. ಆ ಥರ ಏನು ಓವರ್ ಆಗೇನಿಲ್ಲ. ಬಟ್ ಅಂದ್ರೆ ಸಿಗ್ಲು ವಾಸನೆ. ಏನೇನು ತರಕಾರಿ ಹಾಕಿದ್ರು ಗೊತ್ತಾ ಪ್ಯಾಕೆಟ್ ಒಳಗಡೆ? ನಟ್ ಕ್ಯಾರೆಟ್ ಇದೆ, ಆಮೇಲೆ ಅಷ್ಟೇ. ನೋಡಿ ಏನು ಕಾಣಿಸ್ತಿಲ್ಲ. ಸೊ ಇಷ್ಟ ಇದು ನೂಡಲ್ಸು. ಚಿಲ್ಲಿ ಫ್ಲೇಕ್ಸ್ ಇದೆ, ಆಮೇಲೆ ಕ್ಯಾರೆಟ್ ಇದೆ. ಇದೇನೋ ಪೀಸ್ ಪೀಸ್ ಥರ ಇದೆ, ಆದರೆ ಏನಂತ ಗೊತ್ತಿಲ್ಲ. ಓಕೆ, ಹ್ಞೂ, ಸ್ವಲ್ಪ ನೀರು ಕುಡ್ಕೋಬಿಟ್ಟಿದ್ರಿ, ಸೊರ ಶುರುವಾಗಿದೆ. ನೆಕ್ಸ್ಟ್ ರೈಸ್ ಕ್ರ್ಯಾಕರ್ಸ್. ಸೊ ಏನಿದು ರೈಸ್ ಕ್ರ್ಯಾಕರ್ಸ್? ಆಕ್ಚುಲಿ ಇದನ್ನ ನಾನು ನಮ್ಮ ಅಮ್ಮನಿಗೆ ಟೇಸ್ಟ್ ಮಾಡಿಸ್ಬೇಕು ಅಂತ ಇದ್ದೀನಿ ಈ ರೈಸ್ ಕ್ರ್ಯಾಕರ್ಸ್ನ. ಇವಾಗ ನಮ್ಮ ಅಮ್ಮನ ಕರಿತೀನಿ, ರೈಸ್ ಕ್ರ್ಯಾಕರ್ಸ್ ಹೆಂಗಿದೆ ಅಂತ ಅವರು ಟೇಸ್ಟ್ ಹೇಳಲಿ. ರೈಸ್ ಕ್ರ್ಯಾಕರ್ಸ್ ಅಂತೆ. ಇವಾಗ ಇದನ್ನ ನಮ್ಮ ಅಮ್ಮಗೆ ಕೊಡ್ತಾ ಇದ್ದೀನಿ, ನಮ್ಮ ಅಮ್ಮ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ, ನಾನು ಆಮೇಲೆ ಟೇಸ್ಟ್ ಮಾಡ್ತೀನಿ. ಪ್ಯಾಸರ್ ಮುಂಡೇವ, ಇದು ಏನ್ರೇ? ತಿನ್ ನೋಡ್ತೀನಿ, ಬದುಕಿದ್ರೆ ಹೇಳ್ತೀನಿ. ಹೀಗಿದೆ, ಸಕ್ಕರೆ ಹಾಕಿದಾರ ಎಲ್ಲ ಹಾಕಿದಾರ ಒಂದೂ ಗೊತ್ತಿಲ್ಲ. ನನ್ಗೆ ಇದೇ ದುಡ್ಡು, ಒಂದು ಪ್ಯಾಕೆಟ್ ದುಡ್ಡು ನನಗೆ ಕೊಟ್ಟಿದ್ರೆ ಒಂದು ಮೂಟೆ ಒಂದು ಬುಟ್ಟಿ ಮಾಡಿಕೊಡ್ತಾ ಇದ್ದೆ. ದೇವರೇ ನಿಮ್ಮನ್ನು ಕಾಪಾಡಬೇಕು. ಇವೆಲ್ಲ ಈಗಿನ ಕಾಲದ ಮಕ್ಕಳು ಒಂದು ಚೂರೂ ಚೆನ್ನಾಗಿಲ್ಲ. ಇದು ಪುರಿ ಉಂಡೆನೋ ಕುರಿ ಉಂಡೆನೋ ಒಂದು ಗೊತ್ತಿಲ್ಲ. ಪುರಿ ಉಂಡೆನೋ ಕುರಿ ಉಂಡೆನೋ ಗೊತ್ತಿಲ್ಲ ಅಂತ ನಮ್ಮ ಚೆನ್ನಾಗಿಲ್ಲ ಚೆನ್ನಾಗಿಲ್ವಂತೆ. ಅದು ಉಂಡೆ, ಇದು ಕುಂಡೆ ಆಗಿದೆ. ಸೊ ಇದು ರೈಸ್ ಕ್ರ್ಯಾಕರ್ಸ್. ನಮ್ಮಮ್ಮ ಹೇಳ್ತಾವ್ರೆ ಇದು ಸೇಮು ಪುರಿ ಉಂಡೆ ತರ ಇದೆ, ಇದು ಯಾಕೆ ಪ್ಯಾಸನ್ ಮಾಡ್ತಾ ಇದ್ದೀರಾ ಅಂತ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಅಮ್ಮಗೆ ಇಷ್ಟ ಆಗಿಲ್ಲಂತೆ. ವಾಸನೆ ಆಗಿದೆ ಗೊತ್ತಾ, ಗಮ್ ವಾಸನೆ ಬರ್ತಾ ಇದೆ ಆಕ್ಚುಲಿ. ಅದಕ್ಕೆ ಪ್ಯಾಶನ್ ಮುಂಡೆವ ಇಂಥವೆಲ್ಲ ತಿನ್ಬೇಡಿ. ಸಡೆ ಇದ್ದಂಗೆ ಆಕ್ಚುಲಿ ಇದ್ರಲ್ಲಿ ಏನೂ ಇಲ್ಲ, ಬೆಂಡಿದ್ದಂಗಿದೆ. ಉಪ್ಪು ಹುಳಿ ಖಾರ ಸ್ವೀಟ್ ಏನಿಲ್ಲ, ಒಂಥರ ಸಡೆ ಉಂಡೆ ಇದ್ದಂಗಿದೆ. ಏನೂ ಇಲ್ಲ, ಇದರ ಬೆಲೆ 165 ರೂಪಾಯಿ. 165 ರೂಪೀಸ್ ಕೊಟ್ಟಿದ್ದೀನಿ, 5 ರೂಪಾಯಿ 10 ರೂಪಾಯಿ ಹೋಗ್ಬಿಟ್ಟು ಒಂದು ಕಳೆಪುರಿ ಒಂಚೂರು ಕಳೆಕಾಯಿ ಬೀಜ ನಮ್ಮ ಮಮ್ಮಿ ತಕೊಬಿಟ್ಟಿದ್ದಿದ್ರೆ ನೆಮ್ಮದಿಯಾಗಿ ಮಾಡ್ಕೊಟ್ಟಿರೋರು. ಈ ಉಂಡೆ ಹಾಗಿದೆ ಕುಂಡೆ. ಸೊ ಐ ಡೋಂಟ್ ಲೈಕ್ ಇಟ್ ಲೈಕ್ ಇಟ್ ಲೈಕ್ ಇಟ್. ನೋಡೋಣ ಆಮೇಲೆ ಅದು ಕಾಗೆ ಹೀಗೆ ಬಂದ್ರೆ ಹಾಕಿದ್ರಾಯ್ತು. ತಿನ್ನಲ್ಲ ನಮ್ಮ ಇಂಡಿಯನ್ ಕಾಗೆ, ತಿನ್ನಲ್ಲ ನಮ್ಮ ಇಂಡಿಯನ್ ಕಾಗೆ ತಿನ್ನಲ್ಲ ಅಂತ ನಮ್ಮ ಅಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಐಟಮ್ ಮಿಲಾನೋ 2 ಬಂತೆ. ಇದರ ಮೊತ್ತ 160 ರುಪೀಸ್. ಸೊ 160 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ನನಗೆ ಖುಷಿ ಅನ್ಸುತ್ತೆ ಈ ತರ. ನಾನು ಇದನ್ನ ನೋಡ್ತೀನಲ್ಲ ಕೊರಿಯನ್ ಡ್ರಾಮಾಸ್ ಅಲ್ಲಿ, ಒಂಥರ ನನಗೇನೋ ಇಂಟ್ರೆಸ್ಟಿಂಗ್ ಅನಿಸ್ತಿದ್ದು. ಸೊ ಟ್ರೈ ಮಾಡೋಣ. ವಾಸನೆ ಸಖತ್ತಾಗಿ ಬರ್ತಾ ಇದೆ. ಆಕ್ಚುಲಿ ಇದು ಯಾಣ್ಣು ಅಂತ ಗೊತ್ತಾಗ್ತಲ್ಲ, ಬಟ್ ಈ ವಾಸನೆ ಎಲ್ಲೋ ಇದೆ. ಮಸ್ಕ್ಮೆಲನ್ ಅಲ್ವಾ ಅನ್ಸುತ್ತೆ ಇದು, ಮೇ ಬಿ. ಕರ್ಬೂಜ ಹಣ್ಣಿನ ವಾಸನೆ ಬರ್ತಾ ಇದೆ ಇದಕ್ಕೆ. ಆಕ್ಚುಲಿ ಸೇಮ್ ಕರ್ಬೂಜ ಹಣ್ಣು ಸ್ಮೆಲ್ಲು ಗೊತ್ತಿಲ್ಲ. ಸಕ್ಕತ್ತಾಗಿದೆ, ಯಮ್ಮಿ. ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತು, ಸಕ್ಕತ್ತಾಗಿದೆ. ಫ್ರೂಟೇ ತಿನ್ನಂಗ ಆಗ್ತಾ ಇದೆ ಇದು, ಪಕ್ಕ ಅದೇನೆ. ಏನ್ ಹೇಳಿ, ಕರ್ಬೂಜ ಹಣ್ಣಿಂದು ಜ್ಯೂಸು ಮಾಡಿದ್ರು ತುಂಬಾ ಚೆನ್ನಾಗಿದೆ. 160 ರೂಪಾಯಿ. 160 ರೂಪಾಯಿ ಅಂದ್ರೆ ನಾವು ಕೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದೆ, 160 ರೂಪಾಯಿಗೆ ಒಂದು 4 ಕೆಜಿ ಆದ್ರೂ ಕರ್ಬೂಜ ಕೊಟ್ಟಿರೋರು ಕೊಟ್ಟಿರೋರಲ್ಲ ಜಮಾನ. ತುಂಬಾ ಚೆನ್ನಾಗಿದೆ, ಆ ಸೂಪರ್. ನನಗೆ ಇದೊಂದೇ ಇಷ್ಟ ಆಗಿದೆ ಸಖತ್ತಾಗಿ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಷ್ಟೆಲ್ಲ ಆಯ್ತು. ನಾನು ಸ್ವಲ್ಪ ಕಾಫಿ ಅಡಿಕ್ಟು,
ಆಮೇಲೆ ಕೊರಿಯನಲ್ಲಿ ತುಂಬಾ ಕಾಫಿ ಕುಡಿತಾರೆ. ಇದು ಹಾಲಿರುವಂತ ಕಾಫಿನ ಇಲ್ಲಾಂದ್ರೆ ಕರಿ ಡಿಗಾಕ್ಸ್ ಅನ್ನ ನಿಮಗೆ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಸ್ಮೆಲ್ಲು ಕಾಫಿ. ನನ್ನ ಪ್ರಕಾರ ಇದು ಇದು ಅಷ್ಟು ಸಕ್ಕರೆ ಇಲ್ಲ ನನ್ನ ಪ್ರಕಾರ. ಇದಕ್ಕೆ ಹಾಲು ಹಾಕಿಲ್ಲ. ಸೊ ನಿಮ್ಗೆಲ್ಲ ಕಾಣಿಸ್ಲಿ ಅಂದ್ಬಿಟ್ಟು ಇವಾಗ ನಾನು ಲೋಟಕ್ಕೆ ಕುಯ್ತೀನಿ. ಸೊ ಇವಾಗ ನಿಮ್ಗೆಲ್ಲ ಕಾಣಿಸ್ಲಿ ಅಂದ್ಬಿಟ್ಟು ಇವಾಗ ಲೋಟಕ್ಕೆ ಕುಯ್ತೀನಿ ನಾನು ಯಾವ್ತರ ಇದೆ ಅಂತ ನೋಡಿ. ಸೊ ನನ್ನ ಪ್ರಕಾರ ಇದು ಸ್ವಲ್ಪ ಡಿಗಾಕ್ಷನ್ ಕಾಫಿ. ಅವರೆಲ್ಲ ಈ ಥರನೇ ಕುಡಿಯೋದು, ಡಿಗಾಕ್ಷನ್ ಕಾಫಿಗಳೆಲ್ಲ ಜಾಸ್ತಿ ಕುಡಿತಾರೆ. ಆ್ಯಕ್ಚುಲಿ ಚೆನ್ನಾಗಿದೆ ಕಾಫಿ, ತುಂಬ ಚೆನ್ನಾಗಿದೆ ಕಾಫಿ. ಸೊ ಅದನ್ನ ಆಮೇಲೆ ಕುಡಿಯೋಣ. ಕೊರಿಯನ್ ಫುಡ್ಡು ಇಲ್ಲಿಗೆ ಮುಕ್ತಾಯವಾಗಿದೆ. 400 ರೂಪಾಯಿ ಕೊಟ್ಟೆ, ಹಾಗಾಗಿ ನಾನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ಫಸ್ಟು ಟ್ರೈ ಮಾಡೋಣ ಅಂತ ವೆಜ್ ಆಪ್ಷನ್ ಬೇರೆ ತುಂಬ ಕಡಿಮೆ ಇತ್ತು. ಓಕೆ, ಇಷ್ಟೆಲ್ಲ ಆಯಿತು. ಕೊನೆಯದಾಗಿ ಮೊಸರನ್ನ ಏನಕ್ಕೆ ಇಟ್ಕೊಳ್ಳೆ ಅಂತ ಹೇಳ್ತೀನಿ. ಇವಾಗ ಆ ಕ್ಲೈಮ್ಯಾಕ್ಸ್ ಹಂತದಲ್ಲಿಯೇ ನಮ್ಮಮ್ಮ ಅಂದರು, ನೀನೇನಾದರೂ ತಿನ್ನು, ಮನೆ ಊಟದ ಮುಂದೆ ಏನೂ ಇಲ್ಲ, ಯಾವ ಊಟನೂ ಇಲ್ಲ, ಯಾವ ದೇಶದ ಊಟನೂ ಇಲ್ಲ. ಜೊತೆಗೆ ನಾನು ಸ್ಪೈಸಿ ತಂದಿರೋದ್ರಿಂದ ನಿನಗೆ ನಾಳೆ ಉರಿಯುತ್ತೆ, ಮುಚ್ಕೊಂಡು ಮೊಸರನ್ನ ತಿನ್ನು, ಇದೆಲ್ಲ ತಿನ್ನುವಲ್ಲೇ ಹೊಟ್ಟೆ ಕೆಡಲ್ಲ ಅಂತ ಹೇಳಿಬಿಟ್ಟು ಮೊಸರನ್ನ ಪಾಪ ಅಂದ್ಬಿಟ್ಟು ಮೇಲೆ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. What are you talking here? ಸೊ ಸತ್ಯ ಏನು ಅಂತ ಹೇಳಿದ್ರೆ, ನಾವು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿ ಮಾಡುವಂತ ಊಟನ ತಿಂದ್ರೆ ಅದ್ರ ಮುಂದೆ ಯಾವುದೂ ಇಲ್ಲ, ಅದನ್ನೇ ಸ್ವರ್ಗ. ಸೊ ನಮ್ಮ ಮನೆ ಫುಡ್ಡು ನಮ್ಗೆ ಯಾವತ್ತಿದ್ರೂ ಚೆನ್ನಾನೇ. ಇದೆಲ್ಲ ಈಗ ಬಂದಿರೋದು ನಾವು ಅದು ಇದು ವಿಡಿಯೋಸ್ ನೋಡ್ಕೊಂಡು ಇದನ್ನೆಲ್ಲ ಟ್ರೈ ಮಾಡ್ತೀವಿ, ಕುತೂಹಲ ಇರುತ್ತೆ ನಮಗೂ ಟೇಸ್ಟ್ ಎಲ್ಲ ಹೇಗಿರುತ್ತೆ ಏನು ಅಂತ ಹೇಳಿ. ಬಟ್ ಕ್ಲೈಮ್ಯಾಕ್ಸಲ್ಲಿ ನನಗೆ ಇಷ್ಟ ಆಗಿದ್ದು ಎರಡೇ, ಆ ಒಂದು ಜ್ಯೂಸ್ ಏನು ಕುಡಿದೆ ಅದು, ಆಮೇಲೆ ಈ ಕಾಫಿ, ಎರಡು ಇಷ್ಟ ಆಯಿತು ನನಗೆ. ಇದು ನೂಡಲ್ಸು ಸ್ಪೈಸಿ ಇದೆ, ನಾನು ಖಾರ ನಾನು ಪ್ರಿಫರ್ ಮಾಡಲ್ಲ, ಬಟ್ ಚೆನ್ನಾಗಿದೆ. ಆಮೇಲೆ ಇದು ಬಂದು ಹೇಳಿದೆ ಸಡೆಪುರಿ ಸಡೆಪುರಿ ಅಬ್ಬಿದೆ ಇದು. ಸೊ ಇಷ್ಟ ಆಗಿಲ್ಲ ನನಗೆ, ಇದೊಂಥರ ಸಪ್ ಸಪ್ಪೆ ಇದೆ. ಕೊರಿಯನ್ ಫುಡ್ ಟ್ರೈ ಮಾಡ್ಬೋದು. ನಾನ್ ವೆಜಿಟೇರಿಯನ್ಸ್ ಬಂದು ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳು ಸಿಗುತ್ತೆ ನಿಮ್ಗೆ, ಆಕ್ಟೋಪಸ್ ಎಲ್ಲ ಸಿಗುತ್ತೆ. ನಾನು ಮುಂದೆ ವರ್ಸಲ್ಲ, ನೀವೇನು ಬೇಕಾದರೂ ತಿನ್ಕೊಳ್ಳಿ, ನಾನು ಅದಕ್ಕೆ ಕೊಡೆಯಲ್ಲ, ನಿಮ್ಮ ಹೊಟ್ಟೆಗೆ ನೀವೇ ಜವಾಬ್ದಾರರು. ಸೊ ರೆಸ್ಟೋರೆಂಟ್ಗಳು ಇರ್ತವೆ, ನೀವು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಸೊ ಕ್ಲೈಮ್ಯಾಕ್ಸ್ ಅಂತದಲ್ಲಿ ಇವಾಗ ನಾನು ನಮ್ಮ ಮನೆಯ ಮೊಸರನ್ನ ತಿಂದುಬಿಡ್ತೀನಿ, ಇಲ್ಲಾಂದರೆ ನನಗೆ ನಾಳೆಗೆ ಪ್ರಾಬ್ಲಮ್ ಆಗ್ಬಾರ್ದು. ಸ್ವರ್ಗಕ್ಕೊಂದೇ ಗಿಡ, ಇದ್ರ ಮುಂದೆ ಯಾವುದೂ ಇಲ್ಲ. ಇದೆಲ್ಲ ಇವಾಗ ಬಂದಿರೋದು ಮನೆ ಊಟ, ಮನೆ ಊಟನೇ ಚಂದ. ಸೊ ನಾನು ಹೊಟ್ಟೆ ಕೆಡದೇ ಇರಲಿ ಅಂತ ಪ್ರಾರ್ಥನೆ ಮಾಡಿ ಚಿಕ್ಕದಿನ ಇನ್ನೊಂದು ವಿಚಾರದೊಂದಿದೆ. ಬೇರೆ ಬೇರೆ ಊಟಗಳನ್ನ ಟ್ರೈ ಮಾಡ್ತಾರಣ, ಅವಾಗ ಅವಾಗ ಸ್ವಲ್ಪ ಚಾಲೆಂಜ್ ಕೊಡ್ತಾರಣ, ನಾವು ಬಾಯಿಗೆ ಟೇಸ್ಟ್ ಕೊಡ್ತಾರಣ. ಸೊ ನಾನು ಹೇಳಿದೆ ಕರ್ನಾಟಕ ವರ್ಸಸ್ ಕೊರಿಯನ್ ಫುಡ್ ಬ್ಯಾಟಲ್ ಅಂತ ಹೇಳಿ. ಕೊನೆಯದಾಗಿ ಗೆದ್ದಿರೋದು ನಮ್ಮ ಕರ್ನಾಟಕದ ಮೊಸರನ್ನ. ಸೊ ಚಪ್ಪಳಿ ಹೊಡೀರಿ ಎಲ್ಲರೂ, ನಮ್ಮ ಕರ್ನಾಟಕದ ಮೊಸರನ್ನ ಯಾವತ್ತೂ ಎತ್ತಿ ಕೈ. ನಮ್ಮ ಮನೆ ಊಟ ನಮ್ಗೆ ಯಾವತ್ತೂ ಖುಷಿ ಕೊಡುತ್ತೆ, ಏನೇ ಮಾಡಿದ್ರು ನಮ್ಮ ಊಟ ನಮಗೆ ಚಂದವೋ ಚಂದ. ಸೊ ಸೂಪರ್ ಆಗಿತ್ತು, ಈ ಥರ ಮತ್ತಷ್ಟು ಟ್ರೈ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರತ್ತೆ ಅವಾಗ ಅವಾಗ. ಸೊ ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ನಾನೇನಾದರೂ ವೆಜಿಟೇರಿಯನಲ್ಲಿ ಏನಾದರೂ ಟ್ರೈ ಮಾಡಬೇಕು, ಅದು ಫುಡ್ ಬ್ಲಾಗ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೇನೆ ಇನ್ನೊಂದು ವಿಚಾರದೊಂದಿಗೆ. ಅಲ್ಲಿ ತನಕ ಕೊರಿಯಾಗ ಹೋಗ್ಬೇಡಿ, ಕರ್ನಾಟಕದ ಮನೆ ಊಟ ತಿನ್ಕೊಂಡು ಹೋಗಿ ದಬಕೊಳ್ಳಿ. ಟಾಟಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.